ತುಂಬಾ ಸಂತೋಷ, ಕರೆದ ತಕ್ಷಣ ಎಲ್ಲರೂ ಬಂದಿದ್ದಕ್ಕೆ. ಸೊ ಈ ಬುಕ್ ಏನಂತ ಅಂದ್ರೆ, ನಾರ್ಮಲ್ ಆಗಿ 10th ಆದ್ಮೇಲೆ ಒಂದು ಮಗು ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅವ್ರಿಗೆ, ಏನೆಲ್ಲ ವಿಧ ವಿಧದಿಂದ ಇವಾಗ ಪಿ ಯು ಸಿನಲ್ಲಿ ಕಾಮರ್ಸ್ಗೆ ಹೋಗ್ಬೇಕಾ, ಆರ್ಟ್ಸ್ಗೆ ಹೋಗ್ಬೇಕಾ, ಸೈನ್ಸ್ಗೆ ಹೋಗ್ಬೇಕಾ, ಈ ತರ ಒದ್ದಾಡ್ತಿರೋ ಒಂದು ಮಗುಗೆ ಒಂದು ಮಾರ್ಗದರ್ಶನ ಒಂದು ಬುಕ್ಕು. ಅದರ ಹೆಸರು ಫಸ್ಟ್ ಸ್ಟೆಪ್ ಅಂತ. ಸೊ ಸರ್, ಫಸ್ಟ್ ಸ್ಟೆಪ್, ದ ಫಸ್ಟ್ ಸ್ಟೆಪ್, ಮೊದಲನೆಯ ಹೆಜ್ಜೆ, ದ ಫಸ್ಟ್ ಸ್ಟೆಪ್. ಸೊ ಹಂಗಾಗಿ ಆ ಫಸ್ಟ್ ಸ್ಟೆಪ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿ 10th ನಾವು ಒಂದು ಮಗು ಇರಬೇಕಾದ್ರೆ ಅವ್ರಿಗೆ ತುಂಬಾ ಏನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅವ್ರು, ಅವ್ರೇನು ಅಂತ ಅವ್ರ ಕೇಪಬಿಲಿಟಿ ಗೊತ್ತಿರಲ್ಲ, ಅವ್ರ ಕೆಪಾಸಿಟಿ ಗೊತ್ತಿರಲ್ಲ. ಸೊ ಹಂಗಾಗಿ ಅದರಲ್ಲಿ ಆ ಒಂದು ಬುಕ್ಕಲ್ಲಿ ಸ್ವಲ್ಪ ಸೈಕೋಮೆಟ್ರಿಕ್ ಕ್ವಶನ್ಸ್ ಇಟ್ಟಿದ್ದೀವಿ, ಟು ನೋ ದೆಮ್ ವೆಲ್, ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳಿ, ಅವ್ರ ಕೆಪಾಸಿಟಿ ಏನು ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ಮತ್ತೆ ಅವ್ರು ಏನಾದರೂ ಮಾಡ್ಬೋದು ಅಂತ ಆ ಒಂದು ಉದ್ದೇಶದಲ್ಲಿ ಆ ಮಕ್ಕಳ ಬಗ್ಗೆ ಅವ್ರು ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಒಂದು ಸೈಕೋಮೆಟ್ರಿಕ್ ಕ್ವಶನ್ಸ್ ಇಟ್ಟಿದ್ದು. ಅದಾದಮೇಲೆ ಅವ್ನು ಸೈನ್ಸ್ ತಗೊಂಡ್ರೆ ಏನೇನು ಏನೇನು ಸ್ಟ್ರೀಮ್ಸ್ ಇದ್ದಾವೆ, ಕಾಮರ್ಸ್ ಆದರೆ ಏನೇನಿದೆ, ಆರ್ಟ್ಸ್ ತಗೊಂಡ್ರೆ ಏನೇನಿದೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಪ್ರತಿಯೊಂದು ಸ್ಟ್ರೀಮಲ್ಲೂ ಅದರದೇ ಆದಂಥ ಒಂದು ಸಾಮರ್ಥ್ಯ ಇದೆ. ಸೊ ಅದನ್ನ ಆರ್ಟ್ಸ್ ತಗೊಂಡ್ರೆ ಯಾರು ಕಡಿಮೆ ಅಲ್ಲ, ಸೈನ್ಸ್ ತಗೊಂಡ್ರೆ ಎಲ್ಲರೂ ದೊಡ್ಡವರು ಅಲ್ಲ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಪ್ರತಿಯೊಬ್ಬರು, ಈಚ್ ಅಂಡ್ ಎವ್ರಿ ಪರ್ಸನ್ ಆಸ್ ಅ ಲೈಫ್, ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಆಸ್ ಅ ಲೈಫ್. ಅವ್ರು ಚೆನ್ನಾಗಿ ಓದ್ಲಿ, ಮಿಡ್ ರೇಂಜ್ ಅಲ್ಲಿ ಓದ್ರಿ, ಇಲ್ಲ ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಲೈಫ್ ಇರುತ್ತೆ, ಇದರಲ್ಲಿ ಯಾವುದು ಕಡಿಮೆ ಆಗಲ್ಲ ಅನ್ನೋದೇ ಆ 10th ಬುಕ್ಕು ಪ್ಲಸ್ ನಮ್ಮ ಇಂಟರ್ಮೀಡಿಯೇಟ್ ಬುಕ್, ಪಿ ಯು ಸಿ ಬುಕ್ ಕೂಡ ಅಷ್ಟೇ. ಯಾವ್ಯಾವ ಕಾಲೇಜ್ಗೆ ಹೋಗ್ಬೇಕು, ಸೊ ಹೆಂಗೆ ಹೆಂಗೆ ಇರುತ್ತೆ ಅಂತ. ಸೊ ಇಲ್ಲಿಂದ ಇಂಟರ್ಮೀಡಿಯೇಟ್ ಬಗ್ಗೆ ಇದು ನಮ್ಗೆ ಆಲ್ಮೋಸ್ಟ್ 2 ವರ್ಷ ಸರ್. ಕಂಪ್ಲೀಟ್ ಸರ್ವೆ ಮಾಡಿ, ಎ ಟು ಝೆಡ್ ಇನ್ಫಾರ್ಮೇಶನ್ ತಗೊಂಡು ದೊಡ್ಡ ದೊಡ್ಡ ಐಐಟಿಯನ್ಸ್ ಅಂತ ಕನ್ಸಲ್ಟ್ ಮಾಡಿ, ಸರಿನಾ, ವಿ ಹ್ಯಾವ್ ಅಡ್ವೈಸರಿ ಗ್ರೂಪ್ ಇನ್ ಐಐಟಿಯನ್ಸ್ ಇದ್ದಾರೆ, ನಮ್ಮ ದೊಡ್ಡ ದೊಡ್ಡ ನಾರಾಯಣ ಡೀನ್ಸು, ಚೈತನ್ಯ ಡೀನ್ಸು, ಚೈತನ್ಯ ಸ್ಕೂಲ್ಸ್ ಇರ್ತಾರಲ್ಲ ಹೈದರಾಬಾದ್, ಆ ಡೀನ್ಸ್ ಜೊತೆ ಕುತ್ಕೊಂಡು ಮಾತಾಡಿ ಅವ್ರ ಜೊತೆಯಲ್ಲ ಒಂದು ಸಲಹೆ ತಗೊಂಡು ಹೆಂಗೆ ಏನು ಅಂತ, ನಮ್ದೇ ಓನಂತ ಶ್ರವಣ್ಣು ಇವರು ಸರ್ವೆ ಮಾಡಿ, ಪ್ರತಿಯೊಂದು ಸರ್ವೆ ಮಾಡಿ ಅದಾದ್ಮೇಲೆ ಬಂದಿದ್ದೆ ಸರ್ ಬುಕ್ಕು. ಇದರಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಇದೆ ಸರ್. ನೀವು ಹೇಳ್ದಂಗೆ ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕಕ್ಕಿಂತ ಆಂಧ್ರ ತೆಲಂಗಾಣ ಇಂಜಿನಿಯರ್ಸ್ ತುಂಬ ಜಾಸ್ತಿ ಇದ್ದಾರೆ ಸರ್, ನಾಟ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಸರಿನಾ. ಸೊ ಆರ್ಟ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ. ಸೊ ಆರ್ಟ್ಸ್ ಕೂಡ ತುಂಬ ತುಂಬ ಅಂದ್ರೆ ತುಂಬ ಇದೆ, ಬಿ ಎ ಎನ್ ಎಲ್ ಬಿನೇ ಅಲ್ಲ, ಸೊ ಫೈನ್ ಆರ್ಟ್ಸ್ ಇದೆ, ತುಂಬ ಇದಾವೆ, ಒಂದಲ್ಲ ಎರಡಲ್ಲ. ಸೊ ಎ ಟು ಝೆಡ್ ಇನ್ಫಾರ್ಮೇಶನ್ ಆ ಬುಕ್ಕಲ್ಲಿ ಇರುತ್ತೆ ಸರ್. ಇನ್ ಯಾವುದೇ ತಗೋಬೋದು ಅವ್ರ ಕೆಪಾಸಿಟಿ ಯಾವ್ದಾದ್ರು ಆಗಿರ್ಬೋದು, ಅವ್ರು ಆರ್ಟ್ಸೆ ಮಾಡಲಿ, ಸೈನ್ಸೆ ಮಾಡಲಿ, ಕಾಮರ್ಸೆ ಮಾಡಲಿ, ಪ್ರತಿಯೊಬ್ಬರಿಗೂ ಲೈಫ್ ಇದೆ, ಪ್ರತಿಯೊಬ್ಬರು ಏನೋ ಸಾಧನೆ ಮಾಡ್ಬೋದು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನ. ವಾಟ್ ನೆಕ್ಸ್ಟ್ ಈಸ್ ಆಲ್ ಆಪ್ಪೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಮೋಟಿವೇಶನಲ್ ಸ್ಪೀಚಸ್ ಸರ್, ಇದು ಆ ಮೋಟಿವೇಶನಲ್ ಯಾವ್ದಿಲ್ಲ ಇದರಲ್ಲಿ, ವಿ ಆರ್ ನಾಟ್ ಮೋಟಿವೇಟಿಂಗ್ ದೇಮ್, ವಿ ಆರ್ ಜಸ್ಟ್ ಗೈಡಿಂಗ್ ದೇಮ್ ಇನ್ ವಾಟ್ ನೆಕ್ಸ್ಟ್ ಈಸ್ ಎ ಮೋಟಿವೇಶನಲ್ ಥಿಂಗ್. ಸೊ ವಿ ಆರ್ ನಾಟ್ ಇನ್ ಟು ಮೋಟಿವೇಶನಲ್ ಥಿಂಗ್ಸ್, ವಿ ಆರ್ ಜಸ್ಟ್ ಗೈಡಿಂಗ್ ದೇಮ್, ವಿ ಆರ್ ಟೇಕಿಂಗ್ ದೇಮ್ ಇನ್ ದ ರೈಟ್ ಪಾತ್.